हाई फ्रेंड्स वेलकम टू कृषा किचन इवत्तु केएफसी चिकन मनेयल्ली ईजियागि माडोदु हेगे अंत नोडोण बन्नि ईग मोदलु ना चिकन ना मैरिनेट माड्कोबेकु ईग ओंदु बट्टलु मोसरु हाकोळ्ता इदीनि अर्ध टी स्पून उप्पु ईग खारद पुडि ओंदु स्पून पेपर पाउडर काल टी स्पून शुंठी बेल्लुली पेस्ट वन स्पून अस्टु इदन्ना चेन्नागि मिक्स माड्कोबेकु ओंदेरडु निमिष इतर मिक्स आगिद मेले ईग चेन्नागि तोळेदिट्टिरुव चिकन इदरल्लि हाकोळ्ता इदीनि इदक्के चेन्नागि मिक्स माडि 3 गंटे काल इदु हागे बिडबेकु ईग 3 अवर्स आगिदे नोडोण नोडि ईग चेन्नागि उप्पु खार एल्ल अंटिरुत्ते इदोंदु सारि मिक्स माडि इदोंदु साइड गे एत्तिडोण नानु मत्तोंदु बट्टलिगे एरडु मोट्टे हाकोळ्ता इदीनि काल टी स्पून पेपर वन चिट्के अष्टु उप्पु इदीग चेन्नागि मिक्स माड्कोबेकु साकष्टु आगिद्रे ಇದೊಂದು ಸೈಡ್ಗೆ ಎತ್ತಿಡೋಣ ಈಗ ಒಂದು ಪ್ಲೇಟ್ ತಗೊಂಡು 1 ಕಪ್ ಮೈದಾ ಹಿಟ್ಟು ಹಾಕೊಳ್ತಾ ಇದೀನಿ 1 ಕಪ್ ಮೈದಾ ಹಿಟ್ಟಿಗೆ 1/2 ಕಪ್ ಕಾರ್ನ್ ಫ್ಲೋರ್ ಮತ್ತೆ ಪೆಪ್ಪರ್ ಪೌಡರ್ 1/2 ಟೀ ಸ್ಪೂನ್ ಜೀರಿಗೆ ಪುಡಿ 1/2 ಟೀ ಸ್ಪೂನ್ कारत पुड़ी 1/2 टी स्पून धनिया पुड़ी 1/2 टी स्पून काल टी स्पून उप्पु चेन्नागि मिक्स माड्कोबेकु हाकिद मसाले चेन्नागि मिक्स आगिरबेकु म्यारिनेट माडिरुव चिकन तगोंडिदीनि ಈಗ ಒಂದು ಪೀಸ್ ಈ ತರ ಹಾಕೊಂಡು ಹಿಟ್ಟು ಇದರ ಮೇಲೆ ಸ್ಪ್ರೆಡ್ ಮಾಡಿ ಈಗ ಸ್ಮೂತ್ ಆಗಿ ಸ್ಪ್ರೆಡ್ ಮಾಡಿ ತುಂಬಾ ಹಾರ್ಡ್ ಆಗಿ ಹಿಟ್ಟು ಹಾಕೋದು ಬೇಡ ಈಗ ಆಗಿದೆ ನೋಡಿ ಈಗ ಹಿಟ್ಟನ್ನು ಈ ತರ ಉದುರಿಸ್ಕೊಬೇಕು ಈಗ ಒಂದು ಸಣ್ಣ ಪೀಸ್ ಸೇಮ್ ಇದೇ ತರನೇ ಈಗ ಉಳಿದಿರುವ ಒಂದೊಂದು ಇದೆ ರೀತಿ ಮಾಡಿ ಎತ್ತಿ ಇಟ್ಕೊಳ್ತಾ ಇದೀನಿ ಈಗ ಮೊಟ್ಟೆ ಕಲಸಿದ್ರಲ್ಲ ಅದರಲ್ಲಿ ಈ ರೀತಿ ಟಿಪ್ ಮಾಡ್ಕೊಬೇಕು ನಿಮಗೆ ಒಂದ ವೇಳೆ ಮೊಟ್ಟೆ ಇಷ್ಟ ಆಗಿಲ್ಲ ಅಂದ್ರೆ ಬರಿ ನೀರಲ್ಲಿ ಕೂಡ ನೀವು ಟಿಪ್ ಮಾಡಿ ತೆಗೆಯಬಹುದು ಆದ್ರೆ ಮೊಟ್ಟೆನಲ್ಲಿ ಮಾಡಿದ್ರೆ ಸ್ವಲ್ಪ KFC ಟೇಸ್ಟ್ ಇರುತ್ತೆ ಈಗ ಅದೇ ರೀತಿ ಮತ್ತೆ ಹಿಟ್ಟು ಇದರ ಮೇಲೆ ಸ್ಪ್ರೆಡ್ ಮಾಡಬೇಕು ಈಗ ಅದೇ ರೀತಿ ಹಿಟ್ಟನ್ನು ಉದುರಿಸ್ಕೊಂಡು ಎತ್ತಿಡಿ ಈಗ ಸಣ್ಣ ಪೀಸ್ ಸೇಮ್ ಅದೇ ತರನೇ ಟಿಪ್ ಮಾಡಿ ತೆಗೆದು ಅದೇ ರೀತಿ ಹಿಟ್ಟಿಗೆ ಹಾಕಿ ಸ್ಪ್ರೆಡ್ ಮಾಡಬೇಕು ಇದು ಸೇಮ್ ಅದೇ ರೀತಿನೇ ಸ್ಮೂತ್ ಆಗಿ ಹಿಟ್ಟು ಸ್ಪ್ರೆಡ್ ಮಾಡಿ ಎತ್ತಿ ಇಟ್ಕೊಳ್ತಾ ಇದೀನಿ ನಾನು ಉಳಿದಿರುವ ಎಲ್ಲಾ ಪೀಸ್ ಇದೇ ರೀತಿ ಮಾಡಿ ಎತ್ತಿ ಇಟ್ಕೊಳ್ತಾ ಇದೀನಿ ಈಗ ಕಾದಿರುವ ಎಣ್ಣೆಗೆ ಹಾಕೊಳ್ಳೋಣ ಸ್ಟೌ ಮೀಡಿಯಂ ಫ್ಲೇಮ್ ಅಲ್ಲಿ ಇರಲಿ
ಇದು ಹಾಕಿದ ತಕ್ಷಣ ತಿರುಗಿಸಬಾರ್ದು. ಈಗ 2 ನಿಮಿಷ ಆಗಿದೆ, ಈಗ ತಿರುಗಿಸ್ಕೊಳ್ಳೋಣ. ಇದು 5 ರಿಂದ 8 ನಿಮಿಷವರೆಗೂ ಫ್ರೈ ಮಾಡಿದ್ರೆ ಸಾಕು. ನೋಡಿ ಈಗ ಆಗಿದೆ. ಸಾಕು ಇಷ್ಟ ಆಗಿದ್ರೆ ಈಗ ತೆಗೆಯೋಣ. ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ KFC ಚಿಕನ್ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.